ನಾನು ರಮೇಶ್ ಕತ್ತಿಯವರಿಗೆ ಒಂದೇ ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನಮ್ಮ ಜೊತೆಗೆ ಎಷ್ಟು ಎಷ್ಟು ಕಾರ್ಯಕರ್ತರಿದ್ದಾರೋ ಅಷ್ಟು ವೈಯಕ್ತಿಕವಾಗಿ ನಿಮ್ಮನ್ನು ಪ್ರೀತಿಸತಕ್ಕಂತ ಕಾರ್ಯಕರ್ತರು. ಒಂದೇ ಒಂದು ವ್ಯತ್ಯಾಸ, ಅವರು ಬೇರೆಯವರ ಜೊತೆಗಿದ್ದಾರೆ. ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಜೋಡಿಸತಕ್ಕಂತ ಕೆಲಸವನ್ನು ನೀವು ಮಾಡಬೇಕಾಗಿದೆ. ಅದಕ್ಕೆ ರಾಜಕಾರಣ ಬೇರೆ ಬೇರೆ ಇರಬಹುದು, ಆದ್ರೆ ಇವತ್ತು ನೀವು ನಮ್ಮ ನಾಯಕರು, ಇವತ್ತು ನೀವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಜೊತೆಗೆ ನಿಂತಿದ್ದೀರಿ. ನಿಮ್ಮನ್ನ ಗೆಲ್ಲಿಸತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಾವು ಒಂದು ಮಾತನ್ನು ಹೇಳಿದೆ, ನಾನು ಈಗಾಗಲೇ ನಮ್ಮ ಸಹೋದರ ಆಗಿರ್ತಕ್ಕಂಥ ಉಮೇಶ್ ಕತ್ತಿ ಅವರ ಮಗ ನಿಖಿಲ್ ಕತ್ತಿ ಅಭ್ಯರ್ಥಿಯಾಗಿದ್ದಾನೆ, ಆ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಇಲ್ಲಿ ಬರೋದಿಲ್ಲ ಅಂತ ಹೇಳಿದ್ರು. ನಾನು ಒಂದು ಮಾತನ್ನು ಹೇಳಿದೆ, ಉಮೇಶ್ ಕತ್ತಿ ಅವರು 30 ವರ್ಷಗಳ ಕಾಲ ಹುಕ್ಕೇರಿ ತಾಲೂಕಿನ ಜನತೆಯನ್ನ ಸೇವೆಯನ್ನು ಮಾಡಿದ್ದಾರೆ. ಸುಮಾರು 25-30 ಸಾವಿರಗಳ ಅಂತರದಿಂದ ನಿಖಿಲ್ ಕತ್ತಿ ಗೆಲ್ತಾರೆ. ನೀವು ಇಲ್ಲಿ ಬರಬೇಕು ಅಂತಕ್ಕಂತ ವಿನಂತಿಯನ್ನು ನಾನು ಮಾಡಿದಾಗ ಅವರು ಎರಡು ಮಾತಿಲ್ಲದೆ ಒಪ್ಪಿಕೊಂಡು ಇವತ್ತು ಅಲ್ಲಿ ಬಂದಿದ್ದಾರೆ. ಅವರು ನಮ್ಮ ಸಲುವಾಗಿ ಇಲ್ಲಿ ಬಂದಿದ್ದಾರೆ. ಕಾರ್ಯಕರ್ತರಿಗೆ ನಾವು ಒಂದು ಕಿವಿ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ರಾಜಕಾರಣದಲ್ಲಿ ಇಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಏನು ಶಾಪ ವಿಮೋಚನೆ ಮಾಡಲಿಕ್ಕೆ ಇವತ್ತು ರಮೇಶ್ ಕತ್ತಿ ಅವರು ಬಂದಿದ್ದಾರೆ. ಅವರ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಸಂದರ್ಭದಲ್ಲಿ ನಾವು ತಾಯಿಗೆ ದ್ರೋಹ ಮಾಡತಕ್ಕಂಥ ರೀತಿಯಲ್ಲಿ ರಮೇಶ್ ಕತ್ತಿ ಅವರನ್ನ ಗೆಲ್ಲಿಸಬೇಕಾಗಿದೆ ಅಂತಕ್ಕಂಥ ಕಿವಿ ಮಾತನ್ನು ಸಹಿತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಹೇಳ್ತಾ, ಇವತ್ತು ದೂಧಗಂಗಾ ಕೃಷ್ಣ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ನಿಪ್ಪಾಣಿಯ ಹರ್ಷಿದ್ನಾಥ್ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇವತ್ತು ಸಂಕೇಶ್ವರದ ಹಿರಣಿಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇವೆಲ್ಲ ಸಕ್ಕರೆ ಕಾರ್ಖಾನೆಗಳ ಸದಸ್ಯರು, ಸಹಕಾರ ಸಂಸ್ಥೆಗಳಲ್ಲಿ ಕೆಲಸ ಮಾಡತಕ್ಕಂಥವ್ರು ಸಹಿತ ನಾವೆಲ್ಲರೂ ತಮ್ಮ ಜೊತೆಗಿದ್ದೀವಿ, ತಮ್ಮ ಜಯ ನಿಶ್ಚಿತವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ವೈಯಕ್ತಿಕವಾಗಿ ನಮ್ಮ ಕಡೆ ಇರ್ಬೋದು, ಕೋರೆಯವ್ರ ಕಡೆ ಇರ್ಬೋದು, ಜೊಲ್ಲೆಯವ್ರ ಕಡೆ ಇರ್ಬೋದು, ನಿಮ್ಮ ಕಡೆ ಇರ್ಬೋದು, ವೈಯಕ್ತಿಕ ಲಾಭಕ್ಕಾಗಿ ಅನೇಕ ಜನ ಬೇರೆ ಬೇರೆ ಮನೆಗಳಿಗೆ ಅಡ್ಡಾಡ್ತಾರೆ. ಚುನಾವಣೆಗೆ ಬಂದಾಗ ಅವರು ಬೇರೆ ಕಡೆ ಮುಖ ಮಾಡ್ತಾರೆ. ಅವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ತರ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಅವಾಗ ಮಾತ್ರ ನಾವು ಈ ಚುನಾವಣೆಯನ್ನ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ